ನಮಸ್ತೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಶ್ರೀಕಾಂತ್ ಶೆಟ್ಟಿ ಅನ್ನೋರು ತಮ್ಮ ಬೇಜಾರನ್ನು ವ್ಯಕ್ತಪಡಿಸಿದರು. ಬೇಜಾರು ಏನಂತಂದ್ರೆ, ಅವರು ಮಾಡಿ ಹಾಕುವ ವಿಡಿಯೋಗಳಿಗೆ ಬೆಂಬಲ ಸಿಗ್ತಾ ಇಲ್ಲ ಅನ್ನೋ ವಿಚಾರ. ಅವರ ವಿಡಿಯೋಗಳನ್ನಾಗಲಿ ಅಥವಾ ವಿಡಿಯೋದಲ್ಲಿರುವಂತಹ ವಿಷಯಗಳನ್ನು ಗಮನಿಸಿದಾಗ ಅವರು ಒಬ್ಬರು ರಾಷ್ಟ್ರೀಯವಾದಿ ಅಂತ ಅನಿಸುತ್ತೆ. ಹೌದು, ನಾವು ಯಾರು ರಾಷ್ಟ್ರೀಯವಾದಿಗಳಂತ ಹೇಳ್ಕೊಂಡು ಓಡಾಡ್ತೇವೋ ಅಂಥವರೇ ಅಂತಹ ವಿಡಿಯೋಗಳನ್ನು, ಅಂದರೆ ರಾಷ್ಟ್ರೀಯತೆ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ಧರ್ಮ ಜಾಗೃತಿಯ ಬಗ್ಗೆ ಇರುವಂಥ ವಿಷಯ ಇರುವಂಥ ವಿಡಿಯೋಗಳನ್ನು ಬೆಂಬಲಿಸೋಕ್ಕೆ ರೆಡಿ ಇಲ್ಲ. ಬೇರೆ ಬೇರೆ ಟೈಪ್ ವಿಡಿಯೋ ನೋಡ್ತೇವೆ, ಆದರೆ ಇಂತಹ ವಿಷಯ ಇರುವಂಥ ವಿಡಿಯೋಗಳನ್ನು ಬೆಂಬಲಿಸೋಕ್ಕೆ ರೆಡಿ ಇಲ್ಲ. ಹಾಗಂತ ಬೇರೆ ವಿಡಿಯೋ ನೋಡಬಾರ್ದು ಅಂತಲ್ಲ, ಅವುಗಳ ಜೊತೆಗೆ ಇಂಥ ವಿಷಯಗಳ, ಅಂದರೆ ರಾಷ್ಟ್ರೀಯತೆ ಬಗ್ಗೆ ಇರ್ಬೋದು, ಧರ್ಮದ ಬಗ್ಗೆ ಇರ್ಬೋದು, ಸಮಾಜದ ಬದಲಾವಣೆ ಇರಬಹುದು, ಸಮಾಜದಲ್ಲಿ ನಡೆಯುವಂತಹ ಬದಲಾವಣೆಗಳ ಬಗ್ಗೆ ವಿಷಯಗಳ ಇರಬಹುದು, ಇಂಥ ವಿಷಯಗಳ ವಿಡಿಯೋಗಳನ್ನು ಬೆಂಬಲಿಸ್ತಾ ಇಲ್ಲ. ಆದ್ದರಿಂದ ಅವರು ತಮ್ಮ ಬೇಜಾರನ್ನು ವ್ಯಕ್ತಪಡಿಸಿದರು. ಯಾರು ರಾಷ್ಟ್ರೀಯತೆ ಬಗ್ಗೆ ಇರ್ಬೋದು ಅಥವಾ ಧರ್ಮದ ಬಗ್ಗೆ ಇರ್ಬೋದು, ಸಮಾಜದಲ್ಲಿ ನಡೆಯುವ ಬೆಳವಣಿಗೆಗಳಿರ್ಬೋದು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಇರ್ಬೋದು, ಇಂಥ ವಿಷಯಗಳನ್ನು ಹುಡುಕಿ ಓದಿ ಒಂದು 2 ನಿಮಿಷದ ವಿಡಿಯೋ ಮಾಡಬೇಕಂದ್ರೆ ಸುಮಾರು 2 ಗಂಟೆ ಅವರು ಟೈಮನ್ನು ಎತ್ತಿಡಬೇಕಾಗತ್ತೆ. ಶ್ರೀಕಾಂತ್ ಶೆಟ್ಟಿ ಅನ್ನೋರು ಒಬ್ಬರೇ ಅಲ್ಲ, ಆ ಥರ ವಿಡಿಯೋ ಮಾಡೋ ಎಷ್ಟೊಂದು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ. ಇವುಗಳ ಬೇರೆ ವಿಡಿಯೋಗಳ ಜೊತೆಗೆ ಇಂತಹ ಭಾರತೀಯ ಸಂಸ್ಕೃತಿಯ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದಲ್ಲಿನ ಬದಲಾವಣೆಗಳ ಬಗ್ಗೆ ನಾವು ಇರುವಂಥ ವಿಷಯಗಳ ವಿಡಿಯೋಗಳನ್ನು ನೋಡಿ ಗೊತ್ತಿರದೇ ಇದ್ದವರಿಗೆ ಅನ್ನು ಹೇಳೋದ್ರ ಮೂಲಕ ಅಥವಾ ನಮ್ಮ ಮಕ್ಕಳಿಗೆ ಹೇಳೋದ್ರ ಮೂಲಕ ಅದು ನಮಗೆ ಉಪಯೋಗ ಆಗುತ್ತೆ ಹೊರತು ಆ ವಿಡಿಯೋ ಮಾಡೋರಿಗೆಲ್ಲ. ಆ ವಿಡಿಯೋ ಮಾಡೋದ್ರಿಂದ ಅವ್ರಿಗೇನು ಜಾಸ್ತಿ ಲಾಭ ಸಿಗಲ್ಲ, ಅವ್ರಿಗೆ ಕೇಳೋದು ಬೆಂಬಲ ಅಷ್ಟೇ. ಬೆಂಬಲ ಅಂದರೆ ಲೈಕ್ ಇರ್ಬೋದು, ಕಮೆಂಟ್ ಇರ್ಬೋದು, ಸಾಧ್ಯವಾದರೆ ಶೇರ್ ಇರ್ಬೋದು. ಶೇರ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ಗೊತ್ತಾಗಲಿ ಸಮಾಜದಲ್ಲಿ ಏನು ನಡೆಯುತ್ತೆ, ಏನು ನಡೀತಾ ಇದೆ, ನಮ್ಮ ರಾಷ್ಟ್ರೀಯತೆ ಏನು, ನಮ್ಮ ಮೂಲತಃ ಏನು, ಸಂಸ್ಕೃತಿ ಏನು, ಇಂಥ ವಿಷಯಗಳನ್ನು ತಿಳಿಸುವುದಕ್ಕೆ ಪ್ರಯತ್ನ ಅಷ್ಟೇ. ಅದರಿಂದ ಏನು ಲಾಭ ಅಂತ ಏನಿರಲ್ಲ. ಇವಾಗ ನಮ್ಮ ಸಮಾಜದಲ್ಲಿನ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಕಲ್ಲು ತೂರಾಟ ಇರ್ಬೋದು, ತಿರುಪತಿ ಲಡ್ಡುವಿನಲ್ಲಿ ದನಗಳ ಮಾಂಸದ ದನಗಳ ಕೊಬ್ಬಿರ್ಬೋದು, ಈ ಎಲ್ಲ ಅವಾಂತರಗಳು ಮತ್ತು ದುರ್ಘಟನೆಗಳನ್ನು ನೋಡಿದಾಗ ಏನು ಹಿಂದೂಗಳಿಗೆ ಅಸ್ತಿತ್ವದ ಹೋರಾಟ ಇನ್ನೂ ಬಹಳ ದೂರ ಇಲ್ಲ. ಇದನ್ನು ಕಾಲ ಮೀರಿ ಹೋಗುವ ಮುಂಚೆನೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಯಾಕೆಂತಂದ್ರೆ ಯಾರು ಧರ್ಮದ ಬಗ್ಗೆ ಅಥವಾ ರಾಷ್ಟ್ರೀಯತೆ ಬಗ್ಗೆ, ಸಮಾಜದ ಬಗ್ಗೆ, ಇವುಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಏನು ಸಮಾಜಕ್ಕೆ ಸಂದೇಶ ಕೊಡಲು ಹೊರಟಿದ್ದಾರೋ ಅಥವಾ ಸಮಾಜವನ್ನು ಜಾಗೃತ ಮಾಡಲು ಹೊರಟಿದ್ದಾರೋ ಅಂಥವರಿಗೆ ನಾವು ಬೆಂಬಲ ನೀಡಿಲ್ಲ ಅಂತಂದರೆ ಮತ್ತೆ ಇನ್ಯಾರಿಗೆ ಬೆಂಬಲ ನೀಡೋದು? ಅದಕ್ಕೆ ಈ ಥರ ಬೆಂಬಲ ನೀಡುವುದರಿಂದ ಅವರಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಪ್ರೋತ್ಸಾಹ ಮಾಡೋದ್ರಿಂದ ಅವರು ಆದಷ್ಟು ಬೇರೆ ಬೇರೆ ವಿಷಯಗಳನ್ನು ನಮ್ಮ ಮುಂದೆ ಇಡ್ತಾರೆ. ಆ ವಿಷಯಗಳನ್ನು ನಾವು ಓದಲಿಕ್ಕೆ ಆಗಿಲ್ಲ ಅಂತಂದ್ರೂ ನೋಡಿ ತಿಳ್ಕೊಂಡಷ್ಟು ಬೇರೆಯವ್ರಿಗೆ ಹೇಳೋಣ, ನಮ್ಮ ಮಕ್ಕಳಿಗೆ ಹೇಳೋಣ. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಯ ಅಸ್ತಿತ್ವಕ್ಕಾದರೂ ಸಹಾಯ ಆಗ್ಬೋದು. ಇಲ್ಲ ಅಂತಂದರೆ ಈಗ ಆಲ್ರೆಡಿ ಹಿಂದೂಗಳ ಅಸ್ತಿತ್ವದ ಅಂತಿಮ ಹೋರಾಟ ಬಂದಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಧನ್ಯವಾದ.